ನೋಡಿ ಪ್ರಶಾಂತ್ ಮಾಡಾಳ ಮನೆಯಲ್ಲಿ ಕೇವಲ ಕೋಟಿ ಕೋಟಿ ಹಣ ಮಾತ್ರ ಅಲ್ಲ ಕೆಜಿ ಕೆಜಿ ಚಿನ್ನಾಭರಣ ಕೂಡ ಸೀಸ್ ಆಗಿದೆ ಮೂಟೆಗಟ್ಟಲೆ ಚಿನ್ನಾಭರಣ ವಶಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಸೊ ಎಂಟು ಬ್ಯಾಗ್ಗಳಲ್ಲಿ ಚಿನ್ನ ಹಾಗೆ ನಗದನ್ನ ಹೊತ್ತೊಯ್ದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸೊ ಪ್ರಶಾಂತ್ ಮಾಡಾಳ ಮನೆಯಲ್ಲಿ ಕೆಜಿ ಕೆಜಿ ಚಿನ್ನಾಭರಣ ಇದೀಗ ಸೀಸ್ ಆಗಿರೋದು ಮೂಟೆಗಟ್ಟಲೆ ಚಿನ್ನಾಭರಣವನ್ನ ಎಕ್ಕಾಕಿ ಒಂದು ಗ್ರಾಮ್ ಚಿನ್ನ ಕೊಂಡ್ಕೊಳ್ಳಿಕ್ಕೆ ಎಷ್ಟೊಂದು ಜನ ಮದುವೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ರೂಪಾಯಿ ಆಗಿದೆ ಐದುವರೆ ಸಾವಿರ ರೂಪಾಯಿ ಆಗಿದೆ ಅಂತ ಹೇಳಿ ಇವರಿಗೆ ಕೆಜಿ ಗಟ್ಟಲೆ ಚಿನ್ನವನ್ನ ಮೂಟೆಗಳಲ್ಲಿ ಹಾಕೊಂಡು ಹೋಗೋ ಲೆವೆಲ್ಗೆ ಇವರು ಚಿನ್ನವನ್ನು ಮಾಡ್ಕೊಂಡಿದ್ದಾರೆ ಪ್ರಾಪರ್ಟಿಗಳನ್ನ ಮಾಡ್ಕೊಂಡಿದ್ದಾರೆ ಹಾರ್ಡ್ ಕ್ಯಾಶ್ ಇಟ್ಕೊಳ್ತಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಜನಸಾಮಾನ್ಯರಿಗೆ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೋರಾಟವನ್ನ ಮಾಡ್ತಾರೆ ಜನರು ದಿನ ಅಕ್ಕಿ ತಿನ್ನೋ ಅನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಅಕ್ಕಿ ಬೇಳೆ ಎಣ್ಣೆ ಬೆಲೆ ಜಾಸ್ತಿ ಆಗ್ತಾ ಇದೆ ಸರ್ಕಾರ ಸರಿಯಾಗಿ ನೋಡ್ತಾ ಇಲ್ಲ ಕಡಿಮೆ ಮಾಡ್ಬೇಕು ರೇಟ್ನಾ ಅಂತ ಹೇಳಿ ಬೊಬ್ಬಿರಿತಿದ್ದಾರೆ ಹೊರಗಡೆ ಜನಸಾಮಾನ್ಯರು ಇವರು ನೋಡಿದ್ರೆ ಚಿನ್ನವನ್ನ ಕೆಜಿ ಗಟ್ಟಲೆ ಅಲ್ಲ ಮೂಟೆ ಗಟ್ಟಲೆ ಚಿನ್ನವನ್ನ ಸ್ಟಾಕ್ ಮಾಡಿಟ್ಕೊಂಡು ಇವರು ವ್ಯವಹಾರಗಳನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟಿಗೆ ಹಗರಣದಲ್ಲಿ ಇವರೆಲ್ಲರೂ ಕೂಡ ನಿರತರಾಗ್ಬಿಟ್ಟಿದ್ದಾರೆ ಅದೇ ಕಾಯಕನ ಇವ್ರಿಗೆ ಎಲ್ರಿಗೂ ಕೂಡ ಹಾಗಾದ್ರೆ ಇನ್ನು ಇನ್ನೇನು ಮುಗ್ದೋಗ್ಬಿಡತ್ತೆ ಟೈಮು ಎಲೆಕ್ಷನ್ ಬಂದ್ಬಿಡುತ್ತಲ್ಲ ಅಷ್ಟರಲ್ಲಿ ಇರೋಬರ ಅದನ್ನೆಲ್ಲಾನು ಲಪ್ಪಿಸ್ಬಿಡೋಣ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರೆ ನಾವು ನೋಡಿ ಈ ಮಾರ್ಕೆಟ್ನಲ್ಲಿ ಹೂವು ಹಣ್ಣ ಈ ವ್ಯಾಪಾರಿಗಳು ಮಾರೋರು ಹೋಗ್ತಾರಲ್ಲ ಸೊ ಹಂಗೆ ಬ್ಯಾಗ್ ಅಧಿಕಾರಿಗಳು ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಇದೇನು ಸುಮ್ಮನೆ ಖಾಲಿ ಬ್ಯಾಗ್ ಅಲ್ಲ ಸೊ ಅದರಲ್ಲಿದ್ದಂತಹ ಒಡವೆಗಳು ಚಿನ್ನಾಭರಣಗಳು ಡಾಕ್ಯುಮೆಂಟ್ಗಳು ಇಷ್ಟು ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿ ಅಲ್ಲಿ ಸೊ ಗ್ರೌಂಡ್ ಫ್ಲೋರ್ ನಲ್ಲಿ ಪಾರ್ಕಿಂಗ್ ಲಾಟ್ನಲ್ಲಿ ನಲ್ಲಿ ಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಕಾರ್ ಡಿಕ್ಕಿ ತುಂಬೋಗಿದೆ ನೋಡಿ ಎಲ್ಲ ಕೂಡ ಬ್ಯಾಗ್ಗಳಲ್ಲಿ ಹಾಕೊಂಡು ಯಾವ ಮಟ್ಟಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಅಧಿಕಾರಿಗಳು ನಿನ್ನೆಯಿಂದ ಈಗಾಗಲೇ ಸರ್ಕಾರಿ ನೌಕರರ ಸಂಘದವರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಎಲ್ಲಾ ವಿಚಾರವನ್ನ ಕೂಡ ಲೆಕ್ಕ ಹಾಕೊಂಡು ಅವರು ಸುಮಾರು ದಿನಗಳಿಂದ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಏಕಾಏಕಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿದ್ದಾರೆ ಈತನನ್ನ ಸೊ ಇನ್ನೆಷ್ಟು ಕರ್ಮಕಾಂಡಗಳು ಬೆಳಕಿಗೆ ಬರುತ್ತೋ ಕಾತ್ ನೋಡ್ಬೇಕು ಗುಡ್ಕಾ ಬ್ಯಾಗ್ ನಲ್ಲಿ ನಗ ನಾಣ್ಯ ಸೀಸ್ ಆಗಿರೋದು ಅಂದ್ರೆ ಗುಟ್ಕಾ ಬ್ಯಾಗ್ ನಲ್ಲಿ ತುಂಬಿಟ್ಟಿದ್ರಂತೆ ಮನೆಗಳೆಲ್ಲ ಕಡೆ ಕಡೆ ಒಟ್ಟು ಎಂಟು ಬ್ಯಾಗ್ಗಳು ಮಣಭಾರದ ಚಿನ್ನ ನಗದು ಸೀಸ್ ಆಗಿರೋದು ಸಂಜಯ್ ನಗರದ ಮಾಡಾಳ್ ಪ್ರಶಾಂತ ನಿವಾಸದಿಂದ ಲೋಕಾಯುಕ್ತ ಅಧಿಕಾರಿಗಳು ಹೋದ್ರು ಹೋಗುವಂತಹ ಸಂದರ್ಭದಲ್ಲಿ ನೋಡಿ ಅವರೇ ಎತ್ತಾರದಿರ ಎತ್ಕೊಂಡು ಹೋಗ್ತಾರೆ ಅಂತಾರಲ್ಲ ಹಂಗೆ ಕೈಯಲ್ಲಿ ಅಷ್ಟೆಲ್ಲ ತುಂಬಿ ಡಿಕ್ಕಿಗ ಇಟ್ಟು ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲ ಎತ್ಕೊಂಡು ಬರ್ತಾರೆ ದೃಶ್ಯಗಳನ್ನ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನಾಗೇಶ್ ಇವಳಿ ತರಕಾರಿ ಮಾರ್ಕೆಟ್ನಲ್ಲಿ ಈ ಹೂವು ಅಥವಾ ತರಕಾರಿಗಳನ್ನ ಪಾಪ ವ್ಯಾಪಾರ ಮಾಡೋರು ಎಗ್ಲ ಮೇಲೆ ಒತ್ಕೊಂಡು ಹೋಗ್ತಾರಲ್ಲ ಹಂಗೆ ಬ್ಯಾಗ್ಗಳಲ್ಲಿ ಚಿನ್ನ ಕಂತೆ ಕಂತೆ ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಇವ್ರ ಮನೇಲಿ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದ್ರೆ ಇನ್ನೆಷ್ಟು ಬಾಚಿಟ್ಕೊಂಡಿದ್ದಾರೆ ಇವರೆಲ್ಲ ಅಂತ ಖಂಡಿತವಾಗ್ಲೂ ಶ್ರುತಿ ಈಗಾಗಲೇ ಬೆಂಗಳೂರಿನಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ನಲ್ಲಿ ಹೂವು ಹಣ್ಣು ತರಕಾರಿಗಳನ್ನ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ಗಳಲ್ಲಿ ಜನಸಾಮಾನ್ಯರು ಹೇಗೆ ಸಾಕ್ತಾರೋ ಆ ಮಾದರಿಯಲ್ಲಿ ಲೋಕಾಯುಕ್ತ ಪೊಲೀಸರು ಪ್ರಶಾಂತ್ ಮನೆಯಲ್ಲಿ ಸಿಕ್ಕಂತ ಹಣ ಮತ್ತು ಚಿನ್ನಾಭರಣಗಳ ಕೌಂಟ್ ಮಾಡಿ ಕೌಂಟ್ ಮಾಡಿದ ಬಳಿಕ ಮಾಜರ್ ಮಾಡಲಾಯಿತು ಸುಮಾರು ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಶೋಧ ನಡೆಸಿದಂಥ ಲೋಕಾಯುಕ್ತ ಪೊಲೀಸರು ಮನೆಯಲ್ಲಿ ಸಿಕ್ಕಂಥ ಒಟ್ಟು ಎಂಟು ಕೋಟಿ ಹನ್ನೆರಡು ಲಕ್ಷ ಅಮೌಂಟ್ ಮತ್ತು ಏನು ಚಿನ್ನಾಭರಣ ಕೆ ಜಿ ಕೆ ಜಿ ಚಿನ್ನಾಭರಣ ಏನು ಸಿಕ್ಕಿತ್ತು ಅಷ್ಟು ಕೂಡ ಕೌಂಟ್ ಮಾಡಿ ಅಕ್ಕಸಾಲಿಗರು ಜೊತೆಗೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸದ್ಯ ಮೂರು ತಂಡಗಳು ಲೋಕಾಯುಕ್ತ ತನಿಖೆ ಇಲ್ಲಿ ಮನೆಯಿಂದ ಹೊರಗಡೆಯನ್ನು ಹೋಗಿರುವಂಥದ್ದು ಈಗಾಗಲೇ ತನಿಖೆ ವೇಳೆ ಬಹಳಷ್ಟು ಅಕ್ರಮದ ದಾಖಲೆಗಳು ಕೂಡ ಸಿಕ್ಕಿದೆ ಹಾಗಾಗಿ ಇನ್ನೆರಡು ತಂಡ ಇದೇ ಮನೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಈಗ ಮೂರು ತಂಡ ಏನು ಅವರ ಮನೆಯಲ್ಲಿ ಸಿಕ್ಕಂಥ ಅಮೌಂಟು ಮತ್ತು ಚಿನ್ನಾಭರಣ ಎತ್ತಿರು ಅದನ್ನು ಕೌಂಟ್ ಮಾಡಿ ಹೊರಗಡೆಯನ್ನು ಹೋಗಿರುವಂಥದ್ದು ಇನ್ನು ಎರಡರಿಂದ ಮೂರು ತಂಡ ಇದೇ ಮನೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಮನೆಯಲ್ಲಿ ಅವರ ಅಕ್ರಮದ ಸಂಬಂಧಪಟ್ಟಂತೆ ಸಿಕ್ಕಂಥ ದಾಖಲೆಗಳೇನಿತ್ತು ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿ ಬೇರೆ ಮೂರು ತಂಡ ಕಾರ್ಯಾಚರಣೆಯನ್ನ ಮಾಡ್ತಿರುವಂಥದ್ದು ಒಂದು ಹಂತದ ಬಹುತೇಕ ನಡೆಯುತ್ತಿದ್ದಂತ ದಾಳಿ ಶ್ರುತಿ ಓಕೆ ಅಂದ್ರೆ ಈಗ ಲೆಕ್ಕ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಟೋಟಲ್ ಇನ್ನು ಚನ್ನಗಿರಿ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ ಇನ್ನು ಇವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಡೆಗಳಲ್ಲೆಲ್ಲ ತನಿಖೆ ಆದ ಮೇಲೆ ಕಂಪ್ಲೀಟ್ ಆಗಿ ಒಂದು ಲೆಕ್ಕಾಚಾರ ಸಿಗತ್ತೆ ಅನ್ಸತ್ ನಮ್ಗೆ ಹಾಗಾದ್ರೆ ಖಂಡಿತವಾಗ್ಲೂ ಶ್ರುತಿ ಈಗ ಪ್ರಾಥಮಿಕವಾಗಿ ಅವರ ಮನೆಯಲ್ಲಿ ಸಿಕ್ಕಿದ್ದಂತಹ ಆರು ಕೋಟಿ ಹಣ ಮತ್ತು ಚಿನ್ನಾಭರಣವನ್ನು ಕೌಂಟ್ ಮಾಡಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಪಾಟ್ ಮಾಜರ್ ಮತ್ತು ಒಂದಷ್ಟು ದಾಖಲೆಗಳಿಗೊಂದಿಗೆ ಮೂರು ತಂಡ ಪ್ರಶಾಂತ್ ಮನೆಯಿಂದ ಹೊರಗಡೆ ಹೋಗಿರುವಂಥದ್ದು ಉಳಿದಂತೆ ಇನ್ನೂ ಮೂರು ತಂಡ ಪ್ರತ್ಯೇಕವಾಗಿ ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು ಹಾಗಾಗಿ ಆ ಮನೆಯಲ್ಲಿ ಸಿಕ್ಕಿರುವಂಥ ಅಕ್ರಮಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಸಿಕ್ಕಿದಾವೆ ಎನ್ನುವಂಥ ಆ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಆ ದಾಖಲೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಮಾಹಿತಿಗಳನ್ನ ಅವರ ಮನೆಯವರಿಂದ ಪಡೆದುಕೊಳ್ಳುವ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿ ಹಾಗಾಗಿ ಅವರ ಮನೆಯಲ್ಲಿ ಅವರ ಬ್ಯಾಂಕ್ ಅಕೌಂಟ್ ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ ಅಕೌಂಟ್ ಏನಿದ್ದಾವೆ ಅದರಲ್ಲಿ ಒಂದಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತ ಮಾಹಿತಿಗೆ ಸಂಬಂಧಪಟ್ಟಂತ ದಾಖಲೆಗಳು ಲಭ್ಯವಾಗಿರುವಂತದ್ದು ಹಾಗಾಗಿ ಈಗಾಗಲೇ ಪ್ರತ್ಯೇಕ ಮೂರು ತಂಡ ಲೋಕಾಯುಕ್ತ ಅಧಿಕಾರಿಗಳ ತಂಡ ಮನೆಯಲ್ಲಿ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಇರುವಂತದ್ದು ಶ್ರುತಿ ನಾಗೇಶ್ ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ನೋಡಿ ಪ್ರಶಾಂತ ಮನೆಯಲ್ಲಿ ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಹಣ ಮತ್ತೊಂದು ಕಡೆಗೆ ಮೂಟೆ ಚಿನ್ನಾಭರಣ ನಿಜಕ್ಕೂ ಒಂದು ರೀತಿ ಜನಸಾಮಾನ್ಯರಿಗೆ ಇದನ್ನ ನೋಡ್ರೆ ಅದು ಹೆಂಗ ಅವ್ರು ಅಂದ್ಕೊಳ್ತಾರೋ ಒಂದು ಗೊತ್ತಾಗ್ತಿಲ್ಲ ಅಲ್ಲ ಈ ಮಟ್ಟಿಗೆ ಕೆಜಿ ಗಟ್ಟಲೆ ಚಿನ್ನ ಅದರಲ್ಲೂ ಚೀಲ್ದಲ್ ಸಾಗಸ್ತಾರೋ ಲೆವೆಲ್ ಈ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ಅವ್ರು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಯಾವ ಲೆವೆಲ್ ಗೆ ಇವ್ರು ಚಿನ್ನವನ್ನ ಕ್ರೋಢೀಕರಿಸಿದ್ದಾರೆ ಕಂತೆ ಕಂತೆ ಹಣವನ್ನ ಮನೇಲಿಟ್ಕೊಂಡಿದ್ದಾರೆ ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲ ಹಣವನ್ನ ಇಟ್ಕೊಂಡ್ರು ಬಹುಶಃ ಬಿಜೆಪಿ ಸರ್ಕಾರ ಇದೆ ಹೆಂಗಿದ್ರು ರೇಡ್ ಮಾಡಲ್ಲ ಅನ್ನೋ ಈ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಹಿಂಗೆ ಮನೇಲಿ ಇಟ್ಕೊಂಡ್ರ ಯಾಕಂದ್ರೆ ಡೀಲ್ಗಳು ಎಲೆಕ್ಷನ್ ಹತ್ರ ಬರ್ತಿದ್ಯಾಲ ಇನ್ನೇನ್ ಲಾಸ್ಟ್ ಮೂಮೆಂಟ್ ನಲ್ಲಿ ಎಷ್ಟಾಗುತ್ತೋ ಎಲ್ಲ ತೆಗೆದು ಮನೆಗೆ ಬಾತ್ಕೊಂಡ್ಬಿಡೋಣ ಆಮೇಲೆ ಉಳ್ದಿದ್ ಲೆಕ್ಕ ಹಾಕೋಣ ಬಹುಶಃ ಇವ್ರ ಮನೇಲಿ ಇಷ್ಟೆಲ್ಲ ಲೆಕ್ಕ ಇದೆ ಅಂತ ಅವ್ರಿಗೆ ಗೊತ್ತಿಲ್ವೋ ಏನೋ ಗೊತ್ತಿದ್ಯೋ ಇಲ್ಲ ಅದು ಗೊತ್ತಿಲ್ಲ ಸೊ ತನಿಖೆಯಿಂದ ಹೊರಗಡೆ ಬರಬೇಕಾಗತ್ತೆ ಈ ಎಲ್ಲ ವಿಚಾರಗಳು ಸೊ ಈ ರೀತಿಯಾಗಿ ಮಗನ ಮನೆಯಲ್ಲಿ ಇಷ್ಟೊಂದೆಲ್ಲ ಸಿಗತ್ತೆ ಅಂತ ಹೇಳ್ತಾರಲ್ಲ ಸೊ ಈ ಎಮ್ ಎಲ್ ಎ ಮಾತನಾಡ್ತಾರೆ ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ ಬಟ್ ಅವ್ರು ಹೇಳೋ ಪ್ರಕಾರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಮತ್ತೆ ಸಂಬಂಧ ಇಲ್ಲದೆ ಇಷ್ಟೆಲ್ಲ ಕೋಟಿ ಗಟ್ಲೆ ಹಣ ಮಗ ಒಬ್ರು ಇವ್ರ ಹೆಸರಲ್ಲಿ ಹಾಗಾದ್ರೆ ಗೋಲ್ಮಾಲ್ ಮಾಡ್ತಿದ್ರ ಅಪ್ಪನಿಗೆ ಗೊತ್ತಿಲ್ದೆ ಇಷ್ಟೆಲ್ಲ ವ್ಯವಹಾರಗಳಲ್ಲಿ ಭಾಗಿಯಾಗ್ತಾ ಇದ್ರ ಹಾಗಾದ್ರೆ ಮೊದಲಿಗೆ ಇವರ ಹೆಸರಲ್ಲಿ ಹಾಗಾದ್ರೆ ಇವ್ರಿಗೂ ಇವ್ರಿಗೆ ಯಾವ್ದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಮಗ ಏನಕ್ಕೆ ಹೋದ್ರು ಹಾಗಾದ್ರೆ ಅಲ್ಲಿ ಈ ಕೆ ಎಸ್ ಡಿ ಎಲ್ ವಿಚಾರಕ್ಕೆ ಡೀಲ್ ಮಾಡ್ಲಿಕ್ಕೆ ಯಾವ ರೈಟ್ಸ್ ಇಟ್ಕೊಂಡು ಹೋದ್ರು ಹಾಗಾದ್ರೆ ಕೋಟಿ ಗಟ್ಲೆ ಇವಾಗ ನಲವತ್ತು ಲಕ್ಷ ಒಂದು ಟೆಂಡರ್ಗೆ ಅವ್ರು ನಲವತ್ತು ಲಕ್ಷ ಕೊಡ್ತಾರೆ ಸೊ ತಗೊಳ್ ತೆಗೆದುಕೊಳ್ತಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಅಂತ ಅಂದಾಗ ಮನೆಯಲ್ಲಿ ಇಷ್ಟೆಲ್ಲ ಕೋಟಿ ಗಟ್ಲೆ ಹಣ ಸಿಗುತ್ತೆ ಅಂದಾಗ ಕೆಜಿ ಗಟ್ಟಲೆ ಚಿನ್ನ ಬ್ಯಾಗ್ ನಲ್ಲಿ ತುಂಬಕೊಂಡು ಹೋಗೋ ಲೆವೆಲಿಗೆ ಚಿನ್ನಾಭರಣವನ್ನು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ ಅಂದಾಗ ಸೊ ಇನ್ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಅಷ್ಟೆಲ್ಲ ಹಾಗಾದ್ರೆ ಅವ್ರು ಮಾಡಿದ್ರು ಅದಕ್ಕೆ ಅವ್ರ ಹತ್ರ ಹಾಗಾದ್ರೆ ಪ್ರೂಫ್ ಇದೆಯಾ ಇನ್ನೇನೋ ಮಾಡಿ ನಾವು ಬಂದಿದ್ದೀವಿ ತಗೋ ನಮ್ಮ ಹತ್ರ ಹಣ ಇಟ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಏನಾದರೂ ಪ್ರೂಫ್ ಇರತ್ತಾ ಇವರಿಗೆ ಶಾಸಕರು ಈ ರೀತಿಯಾಗಿ ಒಂದು ರೀತಿ ಏನೋ ಹೇಳ್ತಾರಲ್ಲ ಈ ಸಂದರ್ಭದಲ್ಲಿ ಏನೋ ಒಂದು ಹೇಳಿಕೆ ಕೊಡಬೇಕು ಮುಜಗರದಿಂದ ತಪ್ಪಿಸ್ಕೊಳ್ಬೇಕು ಸೊ ಏನೇ ಆದ್ರೂ ಕೂಡ ವಿರೋಧ ಪಕ್ಷದವ್ರು ಯಾರು ಇರ್ತಾರೆ ವಿಚಾರ ಅಲ್ಲ ಈ ಪಕ್ಷದಲ್ಲಿ ಅಥವಾ ಈ ಸ್ಥಾನದಲ್ಲಿ ಬೇರೆ ಯಾವುದೇ ಪಕ್ಷದವ್ರು ಇದ್ರು ಕೂಡ ಹೇಳ್ಕೊಳ್ತಾ ಇದ್ದು ಅದೇ ಅಂತ ಅನ್ಸುತ್ತೆ ಸೊ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ ನಮ್ಮ ತೇಜೋವಧೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಅಂತ ಸೊ ಇದೆಲ್ಲ ನೋಡಿದ್ಮೇಲೆ ನಿಮ್ಮ ಕ್ಷೇತ್ರದ ಜನರೇ ನಿಮ್ಮ ತೇಜೋವಧೆ ಹೆಂಗಿದೆ ಅಥವಾ ನಿಮ್ಗೆ ಮತ್ತೆ ಗೌರವ ಕೊಡಬೇಕಾ ಬೇಡವಾ ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರೆ ಸೊ ಅವರ ಕ್ಷೇತ್ರದ ಜನ ಅಂತ ಇವತ್ತು ಗಾಬರಿಯಾಗಿದ್ದಾರೆ ಜಸ್ಟ್ ಇದೊಂದು ಮನೆಯಲ್ಲಿ ಸಿಕ್ಕಿರೋದು ಇನ್ನು ಚನ್ನಗಿರಿಯಲ್ಲಿ ಏನೇನೆಲ್ಲ ಸಿಗುತ್ತೋ ಅವ್ರ ಮನೆಯಲ್ಲಿ ಗೊತ್ತಿಲ್ಲ